ಬಂಧುಗಳೇ ನಮಸ್ಕಾರ. ಈ ಸಮಾಜ, ಈ ಪ್ರಪಂಚ ಹೇಗೆ ಅಂದರೆ, ಇಲ್ಲಿ ಓಡುವ ಕುದುರೆಗೆ ಮಾತ್ರ ಬೆಲೆ. ಆ ಕುದುರೆ ಓಡೋದನ್ನು ನಿಲ್ಲಿಸ್ಬಿಟ್ರೆ ಯಾರು ಕೂಡ ಅದನ್ನು ಮೂಸಿಯೂ ನೋಡೋದಿಲ್ಲ. ಅದರಲ್ಲೂ ಕೂಡ ಸಿನಿಮಾ ಇಂಡಸ್ಟ್ರಿ ಎಂದಾಗ ನಮ್ಮೆಲ್ಲರಲ್ಲೂ ಕೂಡ ಒಂದು ಕಲ್ಪನೆ ಇರುತ್ತೆ, ಅವರ ಬದುಕು ಅದ್ಭುತವಾಗಿರುತ್ತೆ ಅಂತ. ಆದರೆ ಅವರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ ನೋಡಿ. ಎಷ್ಟೋ ಜನ ಹೊತ್ತಿನ ತುತ್ತಿಗೂ ಕೂಡ ಪರದಾಡ್ತಾ ಇರ್ತಾರೆ. ದುಡಿಯುವ ವಯಸ್ಸಲ್ಲಿ ಅವರಿಗೆ ಅದ್ಭುತವಾದಂಥ ಬೆಲೆ ಇರುತ್ತೆ. ಸ್ವಲ್ಪ ಏನಾದರೂ ಮೂಲೆ ಸರಿದ್ಬಿಟ್ರು ಅಂದರೆ ಅವನ್ನ ಸಂಪೂರ್ಣವಾಗಿ ಮೂಲೆ ಗುಂಪು ಮಾಡಲಾಗ್ಬಿಡುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಸದಾಶಿವ ಬ್ರಹ್ಮಾವರ. ಸದಾಶಿವ ಬ್ರಹ್ಮಾವರ ಅಂದರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಅರ್ಚಕನ ಪಾತ್ರದ ಮೂಲಕ, ಮೇಷ್ಟ್ರು ಪಾತ್ರದ ಮೂಲಕ, ಇಂಥ ಒಂದಷ್ಟು ಪಾಸಿಟಿವಿಟಿ ಮೂಡಿಸುವಂಥ ಪಾತ್ರದ ಮೂಲಕವೇ ಗುರುತಿಸ್ಕೊಂಡಂಥವರು ಸದಾಶಿವ ಬ್ರಹ್ಮಾವರ. ಸಿನಿಮಾದಲ್ಲಿ ಅವರಿಗಿರ್ತಿದ್ದು ಚಿಕ್ಕ ಚಿಕ್ಕ ಪಾತ್ರಗಳು, ಆದರೆ ಆ ಚಿಕ್ಕ ಪಾತ್ರಗಳನ್ನೇ ಬಹಳ ಚೊಕ್ಕವಾಗಿ ನಿಭಾಯಿಸುವ ಮೂಲಕ ಎಲ್ಲರ ಗಮನ ಸೆಳೆತಿದ್ದಂಥ ನಟ. ಅಭಿನಯಿಸೋಕೆ 100 ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಒಂದು ಕಾಲದಲ್ಲಿ ಒಳ್ಳೆ ದುಡಿಮೆಯನ್ನು ಕೂಡ ಮಾಡ್ತಾಯಿದ್ರು. ಆದರೆ ಸ್ವಲ್ಪ ಮೂಲೆಗೆ ಸೇರ್ತಾ ಇದ್ದ ಹಾಗೆ, ಸಿನಿಮಾ ಅವಕಾಶಗಳು ಕಡಿಮೆ ಆಗ್ತಾ ಇದ್ದ ಹಾಗೆ, ಹೆತ್ತ ಮಕ್ಕಳೇ ಅವರನ್ನು ಮನೆಯಿಂದ ಹೊರಗಡೆ ಹಾಕಿಬಿಟ್ರು. ಪರಿಸ್ಥಿತಿ ಎಲ್ಲಿಗೆ ಬಂತು ಅಂದರೆ ಹೊತ್ತಿನ ಸುತ್ತಿಗೆ ಪರದಾಡುವಂಥ ಪರಿಸ್ಥಿತಿ ಬಂದುಬಿಡ್ತು. ಬಸ್ ಚಾರ್ಜ್ಗೆ ಹಣವೂ ಇಲ್ಲದಂಥ ಪರಿಸ್ಥಿತಿ ಅವ್ರಿಗೆ ಎದುರಾಗ್ಬಿಡ್ತು. ಯಾರೋ ರೋಡಲ್ಲಿ ಹೋಗೋರು ಗುರುತಿಸಿ, ಓ ನಮ್ಮ ಕನ್ನಡದ ಹಿರಿಯ ನಟರಲ್ವಾ, ಯಾಕೆ ಇವ್ರಿಗೆ ಇಂಥ ಪರಿಸ್ಥಿತಿ ಬಂತು ಅಂತ ಹೇಳಿ ವಿಚಾರಿಸ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ಬಿಡ್ತು. ಆನಂತರ ಅದು ಬೇರೆ ಬೇರೆ ರೂಪವನ್ನು ಪಡೆಯಿತು, ಬೇರೆ ಬೇರೆ ಬೆಳವಣಿಗೆಲ್ಲವೂ ಕೂಡ ಆಯಿತು. ಅವ್ರ ಮಕ್ಕಳು ಕೂಡ ಸಮರ್ಥನೆ ಮಾಡಿಕೊಂಡ್ರು, ಹಾಗೆ ಸದಾಶಿವ ಬ್ರಹ್ಮಾವರವರು ಕೂಡ ಅದಕ್ಕೆ ಸಂಬಂಧಪಟ್ಟ ಸ್ಪಷ್ಟನೆಯನ್ನು ಕೊಟ್ಟರು. ಒಟ್ಟಾರೆಗೆ ಆ ಸಂದರ್ಭದಲ್ಲಿ ಏನಾಯಿತು, ಅಸಲಿ ಕತೆ ಏನು ಅದನ್ನು ಹೇಳ್ತೀನಿ. ಅದಕ್ಕೂ ಮುನ್ನ ಸದಾಶಿವ ಬ್ರಹ್ಮಾವರ ಅವರ ಒಂದು ಸಿನಿಮಾ ಬದುಕಿನ ಇಣುಕು ನೋಟವನ್ನು ನೋಡೋಣ. ಸದಾಶಿವ ಬ್ರಹ್ಮಾವರ ಹುಟ್ಟಿದ್ದು 1929 ಮೂಲತಃ ಬೆಳಗಾವಿಯ ಬೈಲಹೊಂಗಲದವರು, ಆದರೆ ಬೆಳೆದಿದ್ದೆಲ್ಲವೂ ಕೂಡ ಉಡುಪಿಯ ಬ್ರಹ್ಮಾವರದಲ್ಲಿ. ಅವರಿಗೆ ಬಾಲ್ಯದಿಂದಲೇ ಈ ನಾಟಕದ ಹುಚ್ಚು, ನಾಟಕದ ಗೀಳು ಸಿಕ್ಕಾಬಟ್ಟೆ ಇರುತ್ತೆ. ನಾನು ನಾಟಕಗಳಲ್ಲಿ ಅಭಿನಯಿಸಬೇಕು, ಸಿನಿಮಾಗಳಲ್ಲಿ ಅಭಿನಯಿಸಬೇಕು ಅಂತೇಳಿ. ಕಾರಣ ಸುತ್ತಮುತ್ತ ಅವ್ರು ಬೆಳೆದಂಥ ವಾತಾವರಣವೇ ಆಗಿರುತ್ತೆ. ಹೀಗಾಗಿ ಮನೇಲಿ ಸ್ವಲ್ಪ ವಿರೋಧ ಇರುತ್ತಂತೆ. ಈ ಕಾರಣಕ್ಕಾಗಿ ಮನೆಯೇ ಬಿಟ್ಟು ಓಡ್ಬಂದ್ಬಿಡ್ತಾರೆ. ಅವರು ರಂಗಭೂಮಿ ಚಟುವಟಿಕೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ. ಆರಂಭದಲ್ಲಿ ಜಯ ಕರ್ನಾಟಕ ನಾಟಕ ಸಂಘ ಅಂತೇಳಿ ಅದರಲ್ಲಿ ಗುರುತಿಸ್ಕೊಳ್ತಾರೆ. ತುಂಬ ದೊಡ್ಡ ದೊಡ್ಡ ನಟರೆಲ್ಲರೂ ಕೂಡ ಇದೇ ನಾಟಕ ಸಂಘದಲ್ಲಿ ಗುರುತಿಸ್ಕೊಂಡಂಥವ್ರು. ನಿರಂತರವಾಗಿ ನಾಟಕಗಳಲ್ಲಿ ಅವರು ಅಭಿನಯಿಸ್ತಾ ಇರ್ತಾರೆ. ಹಾಗೆ ಒಂದು ಕಡೆಯಿಂದ ಕಲಾ ಪೋಷಣೆ, ಮತ್ತೊಂದು ಕಡೆಯಿಂದ ಹೇಗೋ ಅವರಿಗೆ ಹೊತ್ತಿನ ತುತ್ತಿಗೆ ಊಟವನ್ನು ನಿಭಾಯಿಸ್ಕೊಳ್ಳುವಷ್ಟರಲ್ಲಿ ಇರ್ತಾರೆ ಸದಾಶಿವ ಬ್ರಹ್ಮ ಅವರು. ಯಾವುದೇ ರೀತಿಯಲ್ಲೂ ಕೂಡ ಅವರಿಗೆ ಸಮಸ್ಯೆ ಇರೋದಿಲ್ಲ, ಹೀಗೆ ನಿಭಾಯಿಸ್ಕೊಂಡು ಹೋಗ್ತಾ ಇರ್ತಾರೆ. ಅಂತಿಮವಾಗಿ ಅವರಿಗೆ 1977 ಹೆಚ್ಚು ಕಡಿಮೆ 40 ಮೀರಿ ಆದಮೇಲೆ ಅವರಿಗೆ ಸಿನಿಮಾದಲ್ಲಿ ಅವಕಾಶಗಳು ಬರೋದಕ್ಕೆ ಶುರುವಾಗುತ್ತೆ. ಮೊದಲು ಅವರು ಹೇಮಾವತಿ ಎನ್ನುವಂಥ ಒಂದು ಸಿನಿಮಾದಲ್ಲಿ ಅಭಿನಯವನ್ನು ಮಾಡ್ತಾರೆ. ಆನಂತರ ರಂಗನಾಯಕ ಸಿನಿಮಾದಲ್ಲಿ ಒಂದು ಒಳ್ಳೆ ಪಾತ್ರ ಸಿಗುತ್ತೆ ಅವರಿಗೆ. ಆಮೇಲೆ ಧ್ರುವತಾರೆ ಸಿನಿಮಾದಲ್ಲಿ ನೀವೆಲ್ಲರೂ ಕೂಡ ಅವರನ್ನು ನೋಡಿರ್ತೀರಿ, ಆ ಪಾತ್ರವನ್ನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಧ್ರುವತಾರೆ ಸಿನಿಮಾದಲ್ಲಿ ಅಭಿನಯವನ್ನು ಮಾಡ್ತಾರೆ. ಆನಂತರ ರಾಜ್ಕುಮಾರ್ ಕ್ಯಾಂಪಿನಲ್ಲಿ ಫಿಕ್ಸ್ ಆಗಿಬಿಡ್ತಾರೆ. ರಾಜ್ಕುಮಾರ್ ಅವರ ಕ್ಯಾಂಪಿನಲ್ಲಿ ಅವರ ಬಹುತೇಕ ಸಿನಿಮಾಗಳಲ್ಲಿ ಸದಾಶಿವ ಬ್ರಹ್ಮ ಅವರು ಕಾಣಿಸ್ಕೊಳ್ತಾ ಇದ್ರು. ಹಾಗೆ ಅವರ ಒಂದು ವಿಶೇಷತೆ ಏನಪ್ಪಾ ಅಂದರೆ, 4 ನಾಯಕ ನಟರ ಜೊತೆಗೂ ಕೂಡ ಅಭಿನಯವನ್ನು ಮಾಡಿದಂಥ ಖ್ಯಾತಿ ಅವರದ್ದು. ರಾಜ್ಕುಮಾರ್ ಅವರ ಜೊತೆಗೂ ಮಾಡಿದ್ದಾರೆ, ಇತ್ತೀಚೆಗಿನ ನಟರ ಜೊತೆಗೂ ಕೂಡ ಅವರು ಅಭಿನಯವನ್ನು ಮಾಡಿದ್ದಾರೆ. ಹೀಗೆ ಒಂದಷ್ಟು ಪೋಷಕ ಪಾತ್ರಗಳಲ್ಲಿ ಅವರು ಕಾಣಿಸ್ಕೊಳ್ತಾ ಇದ್ರು. ಅಂದರೆ ಜನರಿಗೆ ಒಂದೊಳ್ಳೆ ಮೆಸೇಜ್ ಕೊಡುವಂಥ ಪಾತ್ರಗಳಲ್ಲಿ ಅವರು ಇರ್ತಾ ಇದ್ರು. ದೇವರ ಪೂಜೆ ಮಾಡುವಂಥ ಅರ್ಚಕನ ಪಾತ್ರ, ಮಕ್ಕಳಿಗೆ ಪಾಠವನ್ನು ಹೇಳಿಕೊಡುವಂಥ ಮೇಷ್ಟ್ರ ಪಾತ್ರ, ಅಥವಾ ಮನೆಯನ್ನು ಕಾಯುವಂಥ ವಾಚ್ಮ್ಯಾನ್ ಪಾತ್ರದಲ್ಲಿ, ಪೊಲೀಸ್ ಪಾತ್ರದಲ್ಲಿ, ಹೀಗೆ ನಾನಾ ರೀತಿಯ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ರು. ಬರೀ ಒಂದು ರೀತಿಯಲ್ಲಿ ಸೌಮ್ಯ ಸ್ವಭಾವದ ಪಾತ್ರಗಳೇ ಇರ್ತಿತ್ತು, ಅವ್ರು ನೋಡೋದಕ್ಕೂ ಹಾಗೆ ಇದ್ರು. ಹೀಗಾಗಿ ಪಾತ್ರಗಳು ಕೂಡ ಅಂಥದ್ದೇ ಹುಡ್ಕೊಂಡು ಬರ್ತಾ ಇದ್ರು. ಆನಂತರ ತಮ್ಮಂಥವು ಅವರು ಪ್ರಯೋಗಕ್ಕೆ ಒಡ್ಡಿಕೊಳ್ಳೋದಕ್ಕೂ ಕೂಡ ನೋಡ್ತಾರೆ. ಗರುಡ ಧ್ವಜ ಎನ್ನುವಂಥ ಸಿನಿಮಾದಲ್ಲಿ, ಅದೇ ರೀತಿಯಾಗಿ ನಿಗೂಢ ರಹಸ್ಯ ಎನ್ನುವಂಥ ಸಿನಿಮಾದಲ್ಲಿ ವಿಲನ್ ಪಾತ್ರದಲ್ಲೂ ಕೂಡ ಕಾಣಿಸ್ಕೊಳ್ತಾರೆ. ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ ಇಂಥದ್ದೊಂದು ಪಾತ್ರವನ್ನು ಕೂಡ ಮಾಡ್ತಾರೆ ಅಂಥೇಳಿ. ಅಂತಿಮವಾಗಿ ಬಂಗಾರ ಸನ್ ಆಫ್ ಬಂಗಾರದ ಮನುಷ್ಯ, ಶಿವರಾಜ್ಕುಮಾರ್ ಅವರ ಸಿನಿಮಾ, ಆ ಸಿನಿಮಾದಲ್ಲೇ ಅವರು ಕೊನೆಯದಾಗಿ ನಟನೆಯನ್ನು ಮಾಡಿದ್ದು. ಈ ಸುದೀರ್ಘ ಅವಧಿಯಲ್ಲಿ 1977 2017-18 ಈ ಸುದೀರ್ಘ ಅವಧಿಯಲ್ಲಿ 140 ಹೆಚ್ಚು ಸಿನಿಮಾಗಳಲ್ಲಿ ಅವರು ಅಭಿನಯವನ್ನು ಮಾಡಿದಂಥ ಖ್ಯಾತಿಯನ್ನು ಪಡೆದುಕೊಂಡಿದ್ದಾರೆ. ಅಂತಿಮವಾಗಿ ಅವರು 2018 ಸೆಪ್ಟೆಂಬರ್ 19 ವಿಧಿವಶರಾಗ್ತಾರೆ. 90 ವಯಸ್ಸಾಗಿತ್ತು. ಅವ್ರ ಕುಟುಂಬದವ್ರಿಗೆ ತಿಳಿಸಿದ್ರಂತೆ, ಯಾರಿಗೂ ವಿಚಾರವನ್ನು ಹೇಳಬೇಡಿ, ಅಂದರೆ ನಾನು ವಿಧಿವಶನಾದಂಥ ವಿಚಾರವನ್ನು ಯಾರಿಗೂ ಕೂಡ ಹೇಳೋದಕ್ಕೆ ಹೋಗಬೇಡಿ, ಸೈಲೆಂಟ್ ಆಗಿ ಅಂತ್ಯಕ್ರಿಯೆ ಪ್ರಕ್ರಿಯೆಗಳೆಲ್ಲವನ್ನು ಕೂಡ ಮುಗಿಸಿ ಅಂತೇಳಿ. ಹೀಗಾಗಿ ಅವರ ಕುಟುಂಬಸ್ಥರು ಕೂಡ ಹಾಗೆ ಮಾಡ್ತಾರೆ. ಇನ್ನು ಅವ್ರ ಬದುಕಿನಲ್ಲಿ ಒಂದಷ್ಟು ಏಳು ಬೀಳುಗಳೆಲ್ಲವೂ ಕೂಡ ಆಯ್ತು, ಏನು ಅದನ್ನು ನೋಡ್ತಾ ಹೋಗೋಣ. ಮೊದಲು ಅವರಿಗೆ ಹೊಡೆತ ಬಿದ್ದಿದ್ದು ಅವರ ಹೆಂಡತಿಯ ವಿಚಾರ. ತುಂಬ ಪ್ರೀತಿಸ್ತಿದ್ರಂತೆ ಹೆಂಡತಿನ, ಆದರೆ ಹೆಂಡತಿ ಕ್ಯಾನ್ಸರ್ನಿಂದಾಗಿ ಸಾವನ್ನಪ್ತಾರೆ. ಹೆಂಡತಿ ಸಾವನ್ನಪ್ತಾ ಇದ್ದ ಹಾಗೆ ಮಕ್ಕಳಿಗೂ ಹಾಗೆ ಇವರಿಗೂ ಒಂದು ಸ್ವಲ್ಪ ಭಿನ್ನಾಭಿಪ್ರಾಯ ಎಲ್ಲವೂ ಕೂಡ ಜಾಸ್ತಿ ಆಗೋದಕ್ಕೆ ಶುರುವಾಗುತ್ತೆ. ಒಟ್ಟು 4 ಮಕ್ಕಳಿರ್ತಾರೆ ಇವರಿಗೆ.
ಮೂವರು ಗಂಡು ಒಂದು ಹೆಣ್ಣು ಮಗು, ಅಂದರೆ ಹೆಣ್ಮಕ್ಳಿರ್ತಾರೆ, ಇಬ್ಬರು ಗಂಡು ಮಕ್ಕಳು ತೀರ್ಕೊಳ್ತಾರೆ, ಅಂತಿಮವಾಗಿ ಓರ್ವ ಗಂಡು ಮಗ ಹಾಗೆ ಓರ್ವ ಹೆಣ್ಣು ಮಗಳು ಈ ಇಬ್ಬರು ಮಾತ್ರ ಅವರಿಗಿರ್ತಾರೆ. ಇವರ ಹೆಂಡತಿ ವಿಧಿವಶರಾದ ನಂತರ ಮಕ್ಕಳ ಜೊತೆಗೆ ಸ್ವಲ್ಪ ಭಿನ್ನಾಭಿಪ್ರಾಯ ಎಲ್ಲವೂ ಕೂಡ ಜಾಸ್ತಿ ಆಗುತ್ತೆ, ಹೀಗಾಗಿ ಮಕ್ಕಳೇ ಮನೆಯಿಂದ ಹೊರಗಡೆ ಕಳಿಸ್ಬಿಡ್ತಾರೆ ಇವರನ್ನು. ಆನಂತರ ಅವರಿಗೆ ಸೈಕೋ ಸಿನಿಮಾದ ಟೆಕ್ನಿಷಿಯನ್ ಒಬ್ಬರು ಆಶ್ರಯವನ್ನು ಕೊಡ್ತಾರೆ, ದೇವದತ್ತ ಅನ್ನುವಂಥವ್ರು. ಆಮೇಲೆ ಅವರು ಕುಟುಂಬದ ಜೊತೆಗೆ ಸ್ವಲ್ಪ ಸಂಧಾನ ಎಲ್ಲವನ್ನು ಕೂಡ ಮಾಡಿ ಕಳಿಸ್ಕೊಡ್ತಾರೆ. ಮೊದಲು ಅವರು ತಮ್ಮ ಮಗಳ ಮನೆಗೆ ಹೋಗ್ತಾರೆ, ಮಗಳ ಮನೆಗೆ ಹೋಗಿ ಮಗಳ ಮನೆಯಲ್ಲಿ ಆಶ್ರಯವನ್ನು ಪಡೆದುಕೊಂಡಿರ್ತಾರೆ. ಆದರೆ ಅಳಿಯನಿಗೂ ಇವರಿಗೂ ಸ್ವಲ್ಪ ಮಟ್ಟಿಗೆ ಭಿನ್ನಾಭಿಪ್ರಾಯ ಎಲ್ಲವೂ ಕೂಡ ಶುರುವಾಗುತ್ತಂತೆ, ಎಲ್ಲವೂ ಕೂಡ ಆಗ್ಬರೋದಿಲ್ಲ. ಹೀಗಾಗಿ ಮಗಳ ಮನೆಯಿಂದಲೂ ಕೂಡ ಅವ್ರನ್ನ ಹೊರಗಡೆ ಕಳಿಸ್ತಾರೆ. ಆನಂತರ ಮಗನ ಮನೆಗೆ ಬರ್ತಾರೆ, ಇದ್ದವರು ಮಗ ಒಬ್ಬ ಇದ್ದಾನಲ್ಲ ಅಂತ ಹೇಳಿ. ಆಗ ಮಗನಿಗೂ ಇವರಿಗೂ ಸ್ವಲ್ಪ ಮಟ್ಟಿಗೆ ಭಿನ್ನಾಭಿಪ್ರಾಯ ಎಲ್ಲವೂ ಕೂಡ ಶುರುವಾಗುತ್ತಂತೆ, ಮಗನೂ ಕೂಡ ಇವರನ್ನ ಮನೆಯಿಂದ ಹೊರಗಡೆ ಕಳಿಸ್ಬಿಡ್ತಾರೆ. ಹೀಗಾಗಿ ಒಂದು ಕಡೆಯಿಂದ ಮಗಳ ಆಶ್ರಯವೂ ಕೂಡ ಸಿಗೋದಿಲ್ಲ, ಮತ್ತೊಂದು ಕಡೆಯಿಂದ ಮಗನ ಆಶ್ರಯವೂ ಕೂಡ ಸಿಗೋದಿಲ್ಲ. ಇಳಿ ವಯಸ್ಸಿನಲ್ಲಿ ಮನೆ ಬಿಟ್ಟು ಹೊರಗಡೆ ಬರುವಂಥ ಪರಿಸ್ಥಿತಿ ಅವರಿಗೆ ಎದುರಾಗ್ಬಿಡುತ್ತೆ. ಒಂದಿನ ಏನಾಗುತ್ತೆ, ಈ ಉತ್ತರ ಕನ್ನಡದ ಕುಮಟ ಇರುತ್ತಲ್ಲ, ಕುಮಟದ ಯಾವುದೋ ಒಂದು ಹೋಟೆಲ್ನಲ್ಲಿ ಇವರು ಟಿಫನ್ ಮಾಡ್ತಾಯಿರ್ತಾರೆ. ಪರಿಸ್ಥಿತಿ ಹೇಗಾಗಿರುತ್ತಂದರೆ, ಸದಾಶಿವ ಬ್ರಹ್ಮ ಅವರಂತೇಳಿ ಪರಿಚಯನೂ ಸಿಗೋದಿಲ್ಲ. ಆ ರೀತಿಯಾಗಿ ಅವ್ರ ದೇಹ ಪೂರ್ತಿ ಕೃಶವಾಗಿ ಹೋಗಿರುತ್ತೆ, ಅಂದರೆ ತುಂಬ ವೀಕ್ ಆಗಿರ್ತಾರೆ, ಕಂಪ್ಲೀಟ್ ಗಡ್ಡಗಿಡ್ಡ ಎಲ್ಲವನ್ನೂ ಕೂಡ ಬಿಟ್ಕೊಂಡಿರ್ತಾರೆ. ಯಾರು ಅಂತ ಪತ್ತೆ ಹಚ್ಚೋದಕ್ಕೆ ಆಗೋದಿಲ್ಲ. ಆ ರೀತಿಯಾಗಿ ಬಿಡುತ್ತೆ, ಮುಖೆಲ್ಲವೂ ಕೂಡ ಇಳಿ ಬಿದ್ದಿರುತ್ತೆ, ಕಣ್ಣೆಲ್ಲವೂ ಕೂಡ ಒಳಗಡೆ ಹೋಗಿರುತ್ತೆ. ಟಿಫನ್ ಮಾಡೋದಕ್ಕೂ ಕೂಡ ಅವ್ರ ಹತ್ರ ದುಡ್ಡಿರೋದಿಲ್ಲ ಅಂತ, ಯಾರು ವಯಸ್ಸಾದವರಲ್ಲ ಅಂಥೇಳಿ ಯಾರು ಯಾವುದೋ ಹೋಟೆಲಲ್ಲಿ ಅವರಿಗೆ ಹಾಗೆ ಟಿಫನನ್ನು ಕೊಟ್ಟಿರ್ತಾರೆ, ಟಿಫನ್ ಮಾಡ್ತಾ ಕೂತಿರ್ತಾರೆ. ಯಾರೋ ಒಂದಷ್ಟು ಜನ ನೋಡಿದವ್ರು ಸೂಕ್ಷ್ಮವಾಗಿ ಗಮನಿಸಿದ್ರಂತೆ, ಇವ್ರನ್ನೆಲ್ಲೋ ನೋಡಿದ್ದೀವಲ್ಲ ಅಂಥೇಳಿ. ಹಾಗೆ ಅವ್ರಿಗೆ ಗೊತ್ತಾಗುತ್ತೆ ಸದಾಶಿವ ಬ್ರಹ್ಮ ಅವರ ಅಂಥೇಳಿ. ಆಗ ಹೋಗಿ ಮಾತನಾಡಿಸ್ತಾರಂತೆ, ಏನು ಸರ್ ಹೀಗಾಗಿದೆ ಪರಿಸ್ಥಿತಿ ಅಂಥೇಳಿ. ಯಾಕಂದರೆ ಇದೆಲ್ಲ ವಿಚಾರಗಳನ್ನು ಕೂಡ ಮಾಧ್ಯಮ ಜೊತೆಗೆ ಹಂಚ್ಕೊಂಡಿದ್ರು, ಮಾತನಾಡಿಸ್ತಂಥವ್ರು ಆ ಸ್ಥಳೀಯರಿದ್ರಲ್ಲ, ಅವರೆಲ್ಲರೂ ಕೂಡ ಹಂಚ್ಕೊಂಡಿದ್ರು, ಏನು ಸರ್ ಹೀಗೆ ಪರಿಸ್ಥಿತಿ ಅಂತ ಕೇಳ್ತಾರಂತೆ. ಆಗ ಅವರಿಗೆ ದುಃಖ ಉಂಬಳಿಸಿ ಬರುತ್ತೆ, ಎಲ್ಲವನ್ನು ಕೂಡ ಹೇಳ್ಕೊಳ್ತಾರೆ ಸದಾಶಿವ ಬ್ರಹ್ಮ ಅವರವ್ರು, ಏನೇನು ಆಯಿತು ನನ್ನ ಪರಿಸ್ಥಿತಿ ಏನು ಎತ್ತ ಅಂತೇಳಿ. ಆಗ ಅವರೆಲ್ಲರೂ ಕೂಡ ದುಃಖಿತರಾಗ್ತಾರೆ. ಒಂದು ಕಾಲದಲ್ಲಿ ಈ ಅದ್ಭುತವಾದಂಥ ಸಿನಿಮಾಗಳಲ್ಲಿ ರಾಜ್ಕುಮಾರ್ ಅವ್ರ ಜೊತೆಗೆ ಅಂತ ಅಭಿನಯಿಸಿದಂಥ ಓರ್ವ ಕಲಾವಿದನ ಬದುಕು ಹೀಗಾಗ್ಬಿಡ್ತಾ ಅಂಥೇಳಿ. ಅವರು ಬೈಲಹೊಂಗಲಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ರಂತೆ, ಬಸ್ ಚಾರ್ಜ್ಗೂ ಕೂಡ ಅವರಿಗೆ ದುಡ್ಡಿರಲಿಲ್ಲ ಅಂತ, ಅಂಥ ಪರಿಸ್ಥಿತಿ ಅವರಿಗೆ ಎದುರಾಗ್ಬಿಟ್ಟಿತ್ತು. ಆಗ ಅಲ್ಲಿದ್ದಂಥ ಸ್ಥಳೀಯರೆಲ್ಲರೂ ಕೂಡ ಅವತ್ತಿನ ಟಿಫನನ್ನು ಕೊಡಿಸಿ, ಅವರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿ, ಬಸ್ ಚಾರ್ಜ್ಗೂ ಕೂಡ ದುಡ್ಡು ಕೊಟ್ಟು ಕಳಿಸಿ ಅವ್ರನ್ನ ಕಳಿಸ್ಕೊಟ್ಬಿಡ್ತಾರೆ. ಅಂದರೆ ಕುಮಟದಲ್ಲಿ ಎಲ್ಲವನ್ನು ಕೂಡ ಅವ್ರು ಹೇಳ್ಕೊಂಡಿರ್ತಾರೆ, ಹೀಗೆ ನನಗೆ ನೋವಾಗಿತ್ತು ಅಂಥೇಳಿ. ಆಗ ಈ ವಿಚಾರ ಎಲ್ಲ ಕಡೆಗಳಲ್ಲೂ ಕೂಡ ಸುದ್ದಿ ಆಗೋದಕ್ಕೆ ಶುರುವಾಗುತ್ತೆ, ಮಾಧ್ಯಮಗಳಲ್ಲೂ ಕೂಡ ದೊಡ್ಡದಾಗಿ ಚರ್ಚೆ ಆಗೋದಕ್ಕೆ ಶುರುವಾಗುತ್ತೆ. ಆಗ ಅವ್ರಿಗೊಂದು ಸ್ವಲ್ಪ ಕಸಿವಿಸಿ ಆಗೋದಕ್ಕೆ ಶುರುವಾಗುತ್ತೆ ಸದಾಶಿವ ಬ್ರಹ್ಮ ಅವರವರಿಗೆ. ಅವರು ಬೈಲಹೊಂಗಲದಲ್ಲಿ ಮಾಧ್ಯಮಗಳಿಗೆ ಮತ್ತೆ ಸಿಗ್ತಾರೆ. ಆಗ ಅವ್ರು ಮಾಧ್ಯಮಗಳ ಮುಂದೆ ಹೇಳ್ಕೊಳ್ತಾರೆ, ಇಲ್ಲ ಅವೆಲ್ಲವೂ ಕೂಡ ಸುಳ್ಳು ಅಂಥೇಳಿ ಅವರು ಹೇಳ್ತಾರೆ. ನನ್ನ ಮಕ್ಕಳು ಭಾಳ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ, ಹಾಗೆ ಹೇಗೆ ಅಂತೇಳಿ. ಏನೇ ಆದರೂ ಕೂಡ ಅವ್ರ ಮಕ್ಕಳನ್ನು ಬಿಟ್ಕೊಡೋಕೆ ಅವ್ರು ರೆಡಿ ಇರಲಿಲ್ಲ. ಮಕ್ಕಳ ಪರವಾಗಿ ಮಾತನಾಡಬೇಕಿತ್ತು, ಅವ್ರ ಮಕ್ಕಳ ಪರವಾಗಿಯೂ ಕೂಡ ಆ ಸಂದರ್ಭದಲ್ಲಿ ಮಾತನಾಡ್ತಾರೆ. ಅಂಥ ದೊಡ್ಡ ಮನಸ್ಸು ಅವ್ರದ್ದು, ಮಕ್ಕಳು ಇಷ್ಟೆಲ್ಲ ಮಾಡಿದ್ರು ಕೂಡ ಅವ್ರು ಆ ಥರ ಮಾತನಾಡ್ತಾರೆ. ಅನಂತರ ಮಕ್ಕಳನ್ನು ಮಾಧ್ಯಮದವ್ರು ಮಾತನಾಡಿಸ್ದಾಗ ಮಕ್ಕಳು ಮಾತ್ರ ತಮ್ಮಂಥವ್ರು ಸಮರ್ಥನೆ ಮಾಡಿಕೊಂಡ್ರು, ಇಲ್ಲ ರೀ ನಾವು ಆ ಥರ ಏನು ಮಾಡಿಲ್ಲ, ಅವ್ರಿಗೆ ಮರವಿನ ಕಾಯಿಲೆ ಇತ್ತು ಹಾಗೆ ಹೀಗೆ ಅಂಥೇಳಿ. ಅದರಲ್ಲಿ ಕುಮಟದಲ್ಲಿ ಸಿಕ್ಕಂಥವ್ರು ಅಚ್ಚರಿಗೊಳಗಾಗ್ತಾರೆ, ಏನಪ್ಪ ಇಲ್ಲಿ ನಮ್ಮ ಹತ್ರ ಎಲ್ಲ ಕಥೆಯನ್ನು ಹೇಳಿಬಿಟ್ರು, ಬಟ್ ಬೈಲಹೊಂಗಲಕ್ಕೆ ಹೋಗಿ ಈ ರೀತಿಯಾಗಿ ಮಕ್ಕಳ ಪರವಾಗಿ ಮಾತನಾಡಿಬಿಟ್ರಲ್ಲ ಅಂತ. ಆಗ ತುಂಬ ಜನ ಅಂದ್ಕೊಂಡ್ರು, ಇದು ಆ ಹಿರಿಯಜ್ಜ ಮಕ್ಕಳಿಗೆ ಕೊಡುವಂಥ ರೆಸ್ಪೆಕ್ಟು, ಮಕ್ಕಳಿಗೆ ಕೊಡುವಂಥ ಗೌರವ, ಈಗಲೂ ಕೂಡ ತನ್ನ ಮಕ್ಕಳ ಮರ್ಯಾದೆ ಹೋಗಬಾರ್ದು ಅಂಥೇಳಿ ಅವ್ರ ಮಕ್ಕಳ ಪರವಾಗಿ ಮಾತನಾಡಿದ್ರು ಅಂಥೇಳಿ. ಬಟ್ ಅಸಲಿ ವಿಚಾರ ಏನಪ್ಪ ಅಂದರೆ, ಹೌದು ಮಕ್ಕಳ ಜೊತೆಗೆ ಭಿನ್ನಾಭಿಪ್ರಾಯ ಬಂದಂಥ ಕಾರಣಕ್ಕಾಗಿ ಮಕ್ಕಳು ಅವರನ್ನು ಮನೆ ಬಿಟ್ಟು ಹೊರಗಡೆ ಕಳಿಸಿದ್ರು. ಹೀಗಾಗಿ ಅವರಿಗೆ ಹೊತ್ತಿನ ತುತ್ತಿಗೂ ಕೂಡ ಪರದಾಡುವಂಥ ಪರಿಸ್ಥಿತಿ ಎದುರಾಗಿತ್ತು. ಒಂದು ಕಾಲದಲ್ಲಿ ದುಡಿಮೆ ಮಾಡಿ ಮಕ್ಕಳನ್ನೆಲ್ಲ ಚೆನ್ನಾಗಿ ಓದಿಸ್ದಂಥವ್ರು ಕೂಡ, ಮಕ್ಕಳು ಕೂಡ ಒಳ್ಳೊಳ್ಳೆ ಹುದ್ದೆಯಲ್ಲಿದ್ದರಂತೆ, ಓದಿಸ್ದಂಥವ್ರು ಕೂಡ ಇವತ್ತು ಈ ರೀತಿ ಪರದಾಡುವಂಥ ಪರಿಸ್ಥಿತಿ ಅವರಿಗೆ ಎದುರಾಗ್ಬಿಟ್ಟಿತ್ತು. ಆನಂತರ ಎಲ್ಲ ವಿಚಾರಗಳು ತಿಳ್ತಾ ಇದ್ದ ಹಾಗೆ ನಟ ಶಿವರಾಜ್ಕುಮಾರ್ ಹಾಗೆ ನಟ ಸುದೀಪ್ ಇವರ ಸಹಾಯಕ್ಕೆ ಬರ್ತೀವಿ ಅಂತೇಳಿ ಹೇಳ್ತಾರೆ, ನಾವು ಅವ್ರಿಗೆ ಸಹಾಯ ಮಾಡೋದಕ್ಕೆ ಸಿದ್ಧರಿದ್ದೀವಿ ಅಂತೇಳಿ. ಬಟ್ ಸದಾಶಿವ ಬ್ರಹ್ಮ ಅವರವರು ಬಿಲ್ಕುಲ್ ನಿರಾಕರಿಸ್ತಾರೆ, ನನಗೆ ಯಾರೂ ಕೂಡ ಸಹಾಯ ಮಾಡೋದು ಬೇಡ, ನನ್ನ ಸ್ವಾಭಿಮಾನಿ, ನಾನು ನನ್ನ ದುಡ್ಡಲ್ಲೇ ನಾನು ಬದುಕ್ತೀನಿ, ನನ್ನ ಮಕ್ಕಳು ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಅಂತೇಳಿ ಮತ್ತೊಮ್ಮೆ ಅವರು ಆ ಮಾತನ್ನು ಹೇಳ್ತಾರೆ. ಅಷ್ಟು ಸ್ವಾಭಿಮಾನಿ ಸದಾಶಿವ ಬ್ರಹ್ಮ ಅವರವರು. ಎಲ್ಲ ಡೆವಲಪ್ಮೆಂಟ್ಸ್ ಆಗಿ ಒಂದು ವರ್ಷಕ್ಕೆ ಸದಾಶಿವ ಬ್ರಹ್ಮ ಅವರವರು ವಿಧಿವಶರಾಗ್ತಾರೆ. ಒಟ್ಟಾರೆಯಾಗಿ ನೋಡಿ ಕಲಾವಿದನ ಬದುಕು ಹೇಗೆಲ್ಲ ಇರುತ್ತೆ ಅಂತೇಳಿ, ನಾವು ಅಂದ್ಕೊಂಡ ರೀತಿಯಲ್ಲಿ ಕಲಾವಿದನ ಬದುಕು ಇರೋದೇ ಇಲ್ಲ.